ದೇಶಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಕೊರೋನಾ. ಒಂದೇ ದಿನ ಶೇಕಡ 30% ಕೊರೋನಾ ಕೇಸ್ಗಳು ಹೆಚ್ಚಾಗಿವೆ. ನಾವು ಇಷ್ಟು ದಿವಸ ಹೇಳ್ತಾನೆ ಇದೀವಿ, ಹೇಳ್ತಾವೇ ಇದ್ದೀವಿ, ನೋಡಿ ಜಾಸ್ತಿ ಆಗ್ತಾ ಇದೆ ಕೊರೋನಾ, ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಎಚ್ಚರ ವಹಿಸಿ ಅಂತ ಯಾರು ಕೇಳಲಿಲ್ಲ. ನೋಡಿ ಇವತ್ತು 30% ಜಾಸ್ತಿ ಆಗಿದೆ, 30% ಕೊರೋನಾ ಜಾಸ್ತಿ ಆಗಿದೆ ಇವತ್ತು. ಕಳೆದ 24 ಗಂಟೆಗಳಲ್ಲಿ ಹೆಚ್ಚಾಗಿರೋ ಕೊರೋನಾ ಕೇಸು 300, 200, 500 ಅಲ್ಲ, 17,336 ಕೇಸು 24 ಗಂಟೆಯಲ್ಲಿ ದಾಖಲಾಗಿದೆ. 17,336 ಕೇಸು ಕೇವಲ 24 ಗಂಟೆಯಲ್ಲಿ. ಕಳೆದ 3 ತಿಂಗಳಲ್ಲೇ ಅತಿ ಹೆಚ್ಚು ಕೇಸ್ ಇದು, 124 ದಿನಗಳಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿದೆ. ಮತ್ತೆ ಕಿಲ್ಲರ್ ಆಟ ಶುರು ಮಾಡುತ್ತಾ ಹಾಗಾದ್ರೆ ಕೊರೋನಾ ಆಕ್ಟಿವ್ ಕೇಸ್ಗಳ ಸಂಖ್ಯೆನೇ 88,284 ಏರಿಕೆಯಾಗಿದೆ. ಆಕ್ಟಿವ್ ಕೇಸು ಈಗ ಇರುವಂತದ್ದು, ಈಗ ಇರುವಂತಹ ಕೊರೋನಾ ಕೇಸ್ ಆಕ್ಟಿವ್ ಆಗಿ ಮಹಾರಾಷ್ಟ್ರ ಒಂದರಲ್ಲೇ 5,218 ಮಂದಿಗೆ ಕೊರೋನಾ ಜಾಸ್ತಿ ಆಗಿದೆ, ಕೊರೋನಾ ಬಂದಿದೆ. ಮುಂಬೈ ನಗರದಲ್ಲಿ 3,260 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಕೇರಳ ಕರ್ನಾಟಕದಲ್ಲೂ ಕೂಡ 800 ಹೆಚ್ಚು ಕೇಸ್ ದಾಖಲಾಗ್ತಾ ಇದೆ. ನಾವು ಕಳೆದ ವಾರವಷ್ಟೇ ಹೇಳ್ತಾ ಇದ್ವಿ ನೋಡಿ, 200, 300, 400 ಇದೆ ಅಂತೇಳಿ, ಈಗ 800 ಹೋಗಿದೆ. 1,000, 2,000, 3,000, 5,000 ದಾಟೋ ತನಕ ನಮ್ಮ ಜನಕ್ಕೆ ಎಚ್ಚರ ಆಗಲ್ಲ. ಇನ್ನೂ ಕೂಡ ಕೆಲವರು ಮಾಸ್ಕೇ ಹಾಕೊಳ್ಳಲ್ಲ, ಸಾಮಾಜಿಕ ಅಂತರನೂ ಇಲ್ಲ. ಮಾರ್ಕೆಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಸ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಇನ್ನೂ ಕೂಡ ಸರಿಯಾಗಿ ಮಾಸ್ಕ್ ಹಾಕೊಳ್ತಾ ಇಲ್ಲ. BBMP ಇನ್ನೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿಲ್ಲ. ತಗೊಳ್ಬಾರ್ದು ಅಂತಲ್ಲ, ಎಚ್ಚರ ವಹಿಸ್ತಾ ಇದೆ, ನಿಮಗೊಂದು ಟೈಮ್ ಕೊಡ್ತಾ ಇದೆ BBMP. ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ BBMP ಮಾಡ್ತಾ ಇದೆ, ಮಾರ್ಷಲ್ಗಳು ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ನೋಡ್ತಾರೆ, ಮಾತಿಗೆ ನೀವು ಬಗ್ಲಿಲ್ಲ ಅಂದ್ರೆ ಆಮೇಲೆ ದಂಡ ಹಾಕ್ತಾರೆ.